ಎನಿಹೌ ಬಟ್ ಜನಗಳಿಗೆ ಈಗಾಗಲೇ ಹೇಳಿದೆ ನಾನು ಏನು ನಿಮ್ಮ ಕ್ಷೇತ್ರಕ್ಕೆ ಏನು ಮಾಡ್ತೀರಿ ಅಂತ ಪ್ರಶ್ನೆ ಸಹಜವಾಗಿ ಕೇಳ್ತೀನಿ, ಬಟ್ ಜೀವನದಲ್ಲಿ ಸೋತೋರ್ತಾವೇನು ಹೇಳ್ತೀರಿ ಅಂತ. ಸುಮಾರು ಜನ ಬಂದು ನನಗೆ ಹೇಳ್ತಾ ಇರ್ತಾರೆ, ನಾವು ಆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅವ್ರನ್ನ ಅವರ ಕೀಳರ್ಮೆ ಮಾಡ್ಕಂತಾರೆ. ನಾವು ಆ ಕೆಲಸ ಮಾಡ್ತಿದ್ದೀವಿ, ನಾವು ಈ ಕೆಲಸ ಮಾಡ್ತಿದ್ದೀವಿ, ಪಬ್ಲಿಕ್ ನಮ್ಮ ಹಂಗಂತಾರೆ ಹಿಂಗಂತಾರೆ, ನಾವು ಯಾಕೆ ಭಯ ಬೀಳಬೇಕು, ನಾವು ಯಾಕೆ ಬೀಳಬೇಕು? ಅಲ್ಟಿಮೇಟ್ಲಿ ಹುಟ್ಟಿದ್ದೀವಿ, ಒಂದಲ್ಲ ಒಂದು ದಿವಸ ನಾಳೆ ಹೋಗಲೇಬೇಕು ಎಲ್ಲರೂ, ನಾನಾಗಲಿ ನೀವಾಗಲಿ ಹೋಗಲೇಬೇಕು. ಪ್ರಧಾನಮಂತ್ರಿ ಆದ್ರೂ ಮುಖ್ಯಮಂತ್ರಿ ಆದ್ರೂ ನೈಟ್ ಬೆಡ್ರೂಮ್ಗೆ ಹೋದಾಗ ಅವ್ನು ಗಂಡನೇ, ಮುಖ್ಯಮಂತ್ರಿ ಅಲ್ಲ. ಈ ಜೀವನ ನಡೆಸ್ಬೇಕು, ನಾವು ಜೀವನ ನಡೆಸ್ಬೇಕು. ಪ್ರತಿಯೊಬ್ಬರಿಗೂ ಅವ್ರದೇ ಆಗ್ತಕ್ಕಂಥ ಜೀವನ ಕೈಯಲ್ಲಿದೆ. ನಾವು ನೀರನ್ನ ಎಷ್ಟು ಸಾರಿ ಇದನ್ನ ಪ್ರೊಡಕ್ಷನ್ ಮಾಡ್ಕೊಂತೀವಿ ಅಂದ್ರೆ ನಾವು ಎಷ್ಟು ಹಿಡ್ಕೊಂತೀವಿ ಅಷ್ಟೊತ್ತು ನಮ್ಮ ಹತ್ರ ಇರ್ತವೆ, ಎಷ್ಟು ಲೂಸ್ ಬಿಡ್ತೀವಿ ಅಷ್ಟೋಗುತ್ತೆ. ಜೀವನ ನಮ್ಮ ಕೈಯಲ್ಲಿದೆ, ಇನ್ನೊಬ್ರ ಕೈಯಲ್ಲಿಲ್ಲ. ಸುಳ್ಳು ಹೇಳ್ತಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ತಾರೆ, ಯಾರು ಇಲ್ಲ. ನಮ್ಮ ಜೀವನ ನಾವೇ ಅಲ್ಟಿಮೇಟ್ಲಿ ಕೊನೆ ದಿವಸ ಉತ್ತರ ಕೊಡ್ಬೇಕಾಗಿದ್ದ ಗೊತ್ತ, ನಮಗೆ ನಾವೇ ಉತ್ತರ ಕೊಟ್ಕೋಬೇಕು, ಇನ್ನೊಬ್ರಿಗಲ್ಲ. ಸುಮಾರು ಜನ ನಾನು ಹೇಳ್ತೀನಿ ನನಗೆ ಅದಿಲ್ಲ ಇದಿಲ್ಲ, ಜೀವನ ಇದೆಯಲ್ಲ ಸರ್, ಸಾಕಲ್ವ? ತಂದೆ ತಾಯಿ ಜೀವನ ಕೊಟ್ಟಿದ್ದಾರೆ, ನಮ್ಗೆ ಜನ್ಮ ಕೊಟ್ಟಿದ್ದ ಜೀವನ ಇದೆಯಲ್ಲ ಸರ್, ಆ ಜೀವನ ನಾವು ರೂಪಿಸ್ಕೊಳ್ಳೋಣ ಸರ್. ಅರ್ಥ ಮಾಡ್ಕೊ, ನೀವು ಬಹುಶಃ ನಮ್ಮೂರ್ಗೆ ಅಂತ ಹೋಗ್ಬಿಟ್ರೆ ಸರ್, ನಾನು ಹುಟ್ಟಿದೂರಿಗೆ ಹೋಗ್ಬಿಟ್ರೆ ಪ್ರತಿ ಆ ಮನೆ ಮನೆಗೆ ಕೇಳಿ, ನಿಮಗೆ ಸಮೃದ್ಧಿ ಮಂಜುನಾಥ್ ಅವರು ನಿಮ್ಮಲ್ಲಿ ಕೆಲಸ ಮಾಡಿದ್ರಾ, ಕೂಲಿ ಮಾಡಿದ್ರಾ ಅಂತ ಕೇಳಿ, ಅವ್ರ ಹತ್ರ ಕೊಡ್ತಾರೆ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಈಗ ಚೇರ್ ಹಾಕ್ಕೊಂಡು ಈಗ ಈಸಿ, ನನ್ನ ಬಗ್ಗೆ ಸರ್ ನಾನು ಹಂಗಿದ್ದೀನಿ ಸರ್ ಅಂತ. ಬಟ್ ಕರಾಳ ದೀವುಗಳು ಹೇಗಿದ್ದೆ ಅನ್ನೋದನ್ನ ನಾವು ಇನ್ನೊಬ್ರ ಕೈಲಿ ಹೇಳ್ಸ್ಕೊಂಡ್ರೆ ಅದು ಸೂಕ್ತ ಅನ್ಸುತ್ತೆ. ನಿಮ್ಮ ಊರಿನ ಜನ ಏನು ಹೇಳ್ತಾರೆ ಈಗ? ತುಂಬಾ ಗೌರವ ಕೊಡ್ತಾರೆ ಸರ್, ತುಂಬಾ ಗೌರವ ಅನ್ನೋದಕ್ಕಿಂತ ತುಂಬಾ ಗೌರವ ಅಂದ್ಕೊಂಡು ಬದುಕಿದ್ರೆ ಹಂಗೆ ಬದುಕಿ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತಾರೆ. ಇಡೀ ನಿಮ್ಮ ಊರಿಗೆ ಮಾದರಿ ಆಗಿದ್ದೀರಿ. ಎಕ್ಸಾಂಪಲ್ ನಾನು ಆಗಿದ್ದೀನಿ ಅಂತ ನನ್ನ ಭರವಸೆ ನನಗಿದೆ, ಆಗಿರಲೇಬೇಕು ಅಲ್ಲ, ಆಗಿದ್ದೀನಿ ಅಂತ ಭರವಸೆ ನನಗಿದೆ, ಓಪ್ ಅನ್ನೋ ನನಗಿದೆ. ಆಯ್ತಲ್ವಾ ಸರ್, ಏನೂ ಇಲ್ದು ಈ ಮಟ್ಟಕ್ಕೆ ಬಂದು ನಿಂತೀನಿ ಅಂದರೆ ಇರ್ತಕ್ಕಂಥ ವ್ಯಕ್ತಿ ಮುಂದೆ ನೋಡೋಣ ಸರ್, ಯಾಕಂದ್ರೆ ಯಾವ ದಿಟ್ಟಿಗೆ ನನ್ನ ಜೀವನ ತಗೊಂಡೋಗುತ್ತೆ ಅನ್ನೋದು ನಾನು ಕಾದು ನೋಡ್ತಿದ್ದೀನಿ ಸರ್. ಎಸ್, ಯಾಕೆಂದರೆ ನಾವಾಗಲೇ ಹೇಳಿದ್ವಲ್ಲ, ನಾನು ಕೂಡ ಬೆಂಗಳೂರಲ್ಲಿ ಬಂದು ಯಾವುದೋ ಪಾನಿಪುರಿ ಅಂಗಡಿಲಿ 700 ರೂಪಾಯಿ ಕೆಲಸ ಮಾಡಿದ್ದೀನಿ, SSLC ಟಾಪರು, ಊರಲ್ಲಿ ಕುತ್ಕೊಂಡು ಮಂಡ್ಯದಲ್ಲಿ ಗರಿ ಹೆಣ್ದಿದ್ದೀವಿ, ಕೈಲಿ ಚುಚ್ಚಿರೋದು, ಉಪ್ಸಾರು ಮುದ್ದೆ ತಿನ್ಬೇಕಾದ್ರೆ ಖಾರ ಕತೆ ಹೇಳೋದು, ಕಣ್ಣಲ್ಲಿ ನೀರು ಬರೋದು, ಹಸು ಮೇಯ್ಸ್ಕೊಂಡೆಲ್ಲ ಜೀವನ ಮಾಡಿದ್ದೀವಿ. ಎಲ್ಲರ ಲೈಫ್ ಹಿಂದೆ ಒಂದೊಂದು ಸ್ಟೋರಿಗಳಿರ್ತವೆ. ಇವತ್ತು ಯಾಕೋ ನಮ್ಮ ಸ್ಟೋರಿನ ಹೇಳೋ ಥರ ಮಾಡ್ಬಿಟ್ರಿ ನೀವು, ನಿಮ್ಮ ಸ್ಟೋರಿ ಹೇಳಿ ಹಾಗಂತಿಲ್ಲ. ಅಲ್ಲ, ಯಾಕಂದ್ರೆ ನಮಗೆ ಉಪ್ಪುನೀರು ಸೊಪ್ಪು ಮುದ್ದೆ ಸಿಕ್ಕಿದೆ ಸರ್, ಕೆರೆಗಳು ಒಂದು ಸೊಪ್ಪು ಸಿಗುತ್ತೆ, ಮೀನು ಸೊಪ್ಪು ಅಂತ ಸಿಗುತ್ತೆ, ನಮ್ಮ ಕೆರೆಗಳಲ್ಲಿ ಮೀನು ಸೊಪ್ಪು ಅಂತ ಸಿಗುತ್ತೆ. ನನ್ನ ತಾಯಿ ನೈಟ್ ಹೊತ್ತು ಬರೀ ಸೊಪ್ಪಾಕಿ ಸಾಕಿರ್ತಕ್ಕಂಥ ದಿನಗಳು ತುಂಬ ತಿಂಗಳಿದ್ದಾವೆ. ಇವತ್ತು ಹಳ್ಳಿ ಕಡೆ ಮೀನು ಸೊಪ್ಪು ಅಂದ್ರೆ ಅರ್ಥ ಆಗುತ್ತೆ, ಬರೀ ಮೀನು ಸೊಪ್ಪು ಉಪ್ಪಾಕಿ ನಮಗೆ ಬೇಯಿಸಾಕ್ತಿದ್ರು, ಅದೇ ಜೀವನ ಅಂತ ತಿನ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನನಗೆ ಇಬ್ಬರು ಅಣ್ಣಂದ್ರಿದ್ದಾರೆ, ಆಯ್ತಲ್ಲ, ಅವರೆಲ್ಲ ಕೂಲಿ ಮಾಡಿ ನಾನು ಓದಿಸಿರ್ತಕ್ಕಂಥ ಪರಿಸ್ಥಿತಿನೂ ಇದೆ. ಅಂದರೆ ಸಮ್ಟೈಮ್ಸ್ ನಾನು ಹೇಳ್ತೀನಿ, ಸುಮಾರು ಜನಕ್ಕೆ ಹೇಳ್ತೀನಲ್ಲ ಸರ್, ನಮಗೇನು ಇಲ್ಲ, ನಮಗೇನು ಇಲ್ಲ ಅನ್ನೋರಿಗೆ ದಯವಿಟ್ಟು ಹಂಗೆ ಅನ್ಬೇಡಿ, ಎಲ್ಲವನ್ನೂ ಇದೆ, ಹುಡುಕಾಡಿ ಹುಡುಕಾಡಿ ಹುಡುಕ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಪ್ರತಿ ಪ್ರಶ್ನೆಗೂ ಪ್ರತಿ ಉತ್ತರ ಸಿಕ್ಕೇ ಸಿಗುತ್ತೆ, ಅದನ್ನು ಹುಡುಕ್ಬೇಕು. ಬಟ್ ಆದರೆ ರಾಜಕಾರಣಕ್ಕೆ ಅಂತ ಬಂದಾಗ ನಾನು ಕೈ ಮುಗಿದು ಕೇಳಿದ್ರು, ಇನ್ನೊಬ್ಬರನ್ನ ತೇಜೋವಧೆ ಮಾಡಿ ಇನ್ನೊಬ್ಬರನ್ನ ಅದೇನಂತ ಹೇಳ್ತಾರಲ್ಲ, ಅದನ್ನು ಬೇರೆ ಥರ ಹೋಲಿಸಿ ಆ ಬದುಕೋದಿದೆಯಲ್ಲ, ಅದು ಬದುಕಲ್ಲ. ಅದು ರಾಜಕಾರಣ ಆಗಿರ್ಬೋದು, ನಿಜೀವನ ಆಗಿರ್ಬೋದು, ನಿನ್ನ ಬದುಕು, ನಿನ್ನ ಲೈಫು, ನಿನ್ನಿಷ್ಟ. ಅದು ನಿನ್ನ ಬದುಕಿಗೆ ನಿನ್ನ ದಾರಿ ತೋರಿಸುತ್ತೆ, ಇನ್ನೊಬ್ಬರನ್ನ ದಾರಿ ತಂದು ನನ್ನ ದೀಪ ತೋರಿಸುತ್ತೆ ಅನ್ನೋದು ಸುಳ್ಳು, ಅದು ತಪ್ಪಾಗುತ್ತೆ. ಅದು